ಮಳಿಗೆದಾರರಿಗೆ ಮಂತ್ರಿ ಮಾಲ್ ನೀಡ್ತಾ ಇದೆಯಾ ಟಾರ್ಚರ್? ಶಿಸ್ತು ಹೆಸರಲ್ಲಿ ಮಳಿಗೆದಾರರ ರಕ್ತ ಹೀರ್ತಾ ಇರುವಂತಹ ಆರೋಪ ಈಗ ಮಂತ್ರಿ ಮಾಲ್ ವಿರುದ್ಧ ಈಗ ಕೇಳಿ ಬರ್ತಾ ಇದೆ. ಮಾಲ್ನಲ್ಲಿ ತಡವಾಗಿ ಮಳಿಗೆ ಓಪನ್ ಮಾಡಿದ್ರೆ ಬೀಳುತ್ತೆ ಭಾರಿ ದಂಡ. ಮಳಿಗೆದಾರರಿಗೆ ಮಂತ್ರಿ ಮಾಲ್ ಟಾರ್ಚರ್ ನೀಡ್ತಾ ಇದೆ ಅನ್ನುವಂತಹ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. ಶಿಸ್ತು ಹೆಸರಲ್ಲಿ ಮಳಿಗೆದಾರರ ರಕ್ತವನ್ನ ಹೀರ್ತಾ ಇದೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಮಾಲ್ನಲ್ಲಿ ತಡವಾಗಿ ಮಳಿಗೆ ಓಪನ್ ಮಾಡಿದ್ರೆ ಭಾರಿ ದಂಡ ಬೀಳುತ್ತೆ. ತಡವಾಗಿ ಮಳಿಗೆ ಓಪನ್ ಮಾಡಿದ್ದಕ್ಕೆ ಬಿತ್ತು 10,000 ದಂಡ ಮಂತ್ರಿ ಮಾಲ್ನಲ್ಲಿ. ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಮಳಿಗೆ ಓಪನ್ ಮಾಡಲೇಬೇಕು. ಬೆಳಗ್ಗೆ 10 ರಿಂದ ರಾತ್ರಿ 10ರವರೆಗೆ ಮಾಲ್ನಲ್ಲಿ ಮಳಿಗೆ ಓಪನ್ಗೆ ಅವಕಾಶ ಇದೆ. ಮಳಿಗೆದಾರರು ತಡವಾಗಿ ಮಳಿಗೆ ಓಪನ್ ಮಾಡಿದರೆ 10,000 ದಂಡ. ಮಳಿಗೆದಾರರ ಬಳಿ ದಂಡದ ಹೆಸರಲ್ಲಿ ವಸೂಲಿಯನ್ನು ಮಾಡ್ತಾ ಇರುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಸಾಕಷ್ಟು ಆರೋಪಗಳು ಮಂತ್ರಿ ಮಾಲ್ ಮೇಲೆ ಕೇಳಿ ಬರ್ತಾನೆ ಇದ್ವು. ಈಗ ಮತ್ತೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದು BBMP ಕಾಯ್ದೆ 2020 ಕಲಂ 156 ಮತ್ತು ಆ ದಿನಾಂಕ ಕೂಡ ಹಾಕಿದ್ದಾರೆ. 6/12/2023 ಸುತ್ತೋಲೆಯಂತೆ ನಿಮ್ಮ ವ್ಯಾಪಾರ ಪರವಾನಗಿಯನ್ನು ಅಮಾನತುಗೊಳಿಸಲಾಗಿದೆ ಮತ್ತು ಬಾಕಿ ಆಸ್ತಿ ತೆರಿಗೆಗಳನ್ನು ಪಾವತಿಸದ ಕಾರಣಕ್ಕಾಗಿ ಆಸ್ತಿಯನ್ನು ಸೀಲ್ ಮಾಡಲಾಗಿದೆ. ಅಂದರೆ ಈ ಮಂತ್ರಿ ಮಾಲ್ನವರು ಒಂದಿಷ್ಟು ಜಾಗದ ವಿಚಾರದಲ್ಲೂ ಕೂಡ ಅವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಅಂದರೆ ಈ ಪಾದಚಾರಿಗಳ ರಸ್ತೆ ಏನಿದೆಯಲ್ಲ, ಆ ಪಾದಚಾರಿಗಳ ರಸ್ತೆಯನ್ನು ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ, ಸರಿಯಾಗಿ ಟ್ಯಾಕ್ಸ್ ಕಟ್ತಾ ಇಲ್ಲ. ಇದೇ ವಿಚಾರದಲ್ಲಿ ಕಳೆದ 4-5 ಸಲ ಮಂತ್ರಿ ಮಾಲ್ನ ಕ್ಲೋಸ್ ಮಾಡಿದರು BBMPಯವರು. ಈಗ ಮಳಿಗೆಗಳನ್ನು ಲೇಟಾಗಿ ಓಪನ್ ಮಾಡಿದೆ. ಅಂದರೆ ಈ ಮಾಲ್ ಒಳಗಡೆ ಇರುವಂತಹ ಮಳಿಗೆಗಳೇನಿದೆಯಲ್ಲ ಅದನ್ನು ಲೇಟಾಗಿ ಓಪನ್ ಅದನ್ನು ಡೋರ್ ಓಪನ್ ಮಾಡಿದ್ದಕ್ಕೆ 10,000 ರೂಪಾಯಿ ದಂಡ ಅನ್ನುವಂತಹ ಮತ್ತೊಂದು ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಬಹಳ ಪ್ರಸಿದ್ಧಿಯಾಗಿರುವಂತಹ ಒಂದು ಮಾಲ್ ಇದು. ಎಷ್ಟು ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆಯಾ ಅಷ್ಟೇ ಇಲ್ಲಿ ಕುಖ್ಯಾತಿಯನ್ನು ಕೂಡ ಪಡ್ಕೊಳ್ತಾ ಇದೆ ಮಂತ್ರಿ ಮಾಲ್. ಕಾರಣ, ಸರ್ಕಾರಕ್ಕೆ ಸರಿಯಾಗಿ ತೆರಿಗೆಯನ್ನು ಕೊಡ್ತಾ ಇಲ್ಲ, ಸರ್ಕಾರಕ್ಕೆ ಸರಿಯಾಗಿ ತೆರಿಗೆ ಕೊಡದೇ ವಂಚನೆಯನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಮಳಿಗೆಯನ್ನು ಓಪನ್ ಮಾಡುವ ವಿಚಾರದಲ್ಲೂ ಈಗ ಮತ್ತೊಂದು ವಿವಾದವನ್ನು ಮೈ ಮೇಲೆ ಹೇಳ್ಕೊಳ್ತಾ ಇದೆ. ಮಳಿಗೆಯನ್ನು ಲೇಟಾಗಿ ಓಪನ್ ಮಾಡಿದ್ದಕ್ಕೆ 10,000 ರೂಪಾಯಿ ದಂಡ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಮಂತ್ರಿ ಮಾಲ್ ಸದಾ ಸುದ್ದಿಯಲ್ಲಿರುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. BBMPಯವರು ಫುಲ್ಲು ಲಾಕ್ ಮಾಡಿಬಿಟ್ಟಿದ್ರು ಮಂತ್ರಿ ಮಾಲ್ನ, ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ಇನ್ನು ಜಾಗದ ವಿಚಾರದಲ್ಲೂ ಅಷ್ಟೇ, ಪಾದಚಾರಿಗಳು ಏನು ಓಡಾಡ್ತಾರಲ್ಲ ಕೆಳಗಡೆ ರೋಡ್ ಇರ್ತಾ, ಫುಟ್ಪಾತ್ ಅನ್ನು ಆಕ್ರಮಿಸ್ಕೊಂಡಿದ್ರು ಅನ್ನುವಂತಹ ಆರೋಪವೂ ಕೂಡ ಮಂತ್ರಿ ಮಾಲ್ ಮೇಲೆ ಕೇಳಿ ಬಂದಿತ್ತು.